ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ನೀಡುವಂತೆ ಆಗ್ರಹಿಸಿ ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಎಸ್ಎಫ್ಐ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ಪಟ್ಟಣ ಪಂಚಾಯಿತಿವರೆಗೂ ಪ್ರತಿಭಟಿಸಿದರು. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯ ಸೇರಿದಂತೆ ವಿವಿಧ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಪ್ರತಿಭಟಿಸಲಾಯಿತು. ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಅಮರೇಶ್ ಅವರಿಗೆ ಮನವಿ ಸಲ್ಲಿಸಿದರು. ಅಲ್ಲದೆ ಎಸ್ಎಫ್ಐನ ಜಿಲ್ಲಾ ಕಾರ್ಯದರ್ಶಿ ಅನಂತರಾಜ್ ಮಾತನಾಡಿ, ಸರ್ಕಾರಿ ಕಾಲೇಜಿನಲ್ಲಿ ಅನೇಕ ಸಮಸ್ಯೆಗಳಿವೆ. ಅಲ್ಲದೆ ನೆರೆಹೊರೆಯವರು ಸಹ ಕಸವನ್ನು ಕಾಲೇಜು ಆವರಣ ಬಳಿ ಹಾಕುತ್ತಿದ್ದಾರೆ. ಅಲ್ಲದೆ ಕಾಲೇಜಿನ ಮುಂದೆ ಪುಡಾರಿ ಹುಡುಗರು ಬಂದು ವಿದ್ಯಾರ್ಥಿಗಳನ್ನು ರೇಗಿಸುವಂತಹ ತೊಂದರೆಗಳು ಎದ್ದು ಕಾಣುತ್ತಿವೆ. ಆದ್ದರಿಂದ ಇಂದು ಅದೆಲ್ಲವುದರ ವಿರುದ್ಧವಾಗಿ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದರು. ಇಂದು ಜಗಳೂರು ಪಟ್ಟಣದಲ್ಲಿ ಸರ್ಕಾರಿ ಪಿಯು ಕಾಲೇಜಿನಲ್ಲಿರುವ ಸಮಸ್ಯೆಗಳನ್ನು ಕುರಿತು ಪಟ್ಟಣ ಪಂಚಾಯಿತಿಯ ಮುತಿಯಾಕು ಕಾರ್ಯಕ್ರಮ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಸರ್ಕಾರಿ ಪಿಯು ಕಾಲೇಜಿನ ಅನೇಕ ರೀತಿಯ ಸಮಸ್ಯೆಗಳಿವೆ. ಅಕ್ಕಪಕ್ಕದ ನೆರೆ ಮನೆಯವರು ಕಸವನ್ನು ತಗೊಂಬಂದು ಸರ್ಕಾರಿ ಪಿಯು ಕಾಲೇಜ್ ಆವರಣದಲ್ಲಿ ಹಾಕ್ತಾರೆ. ಬಚ್ಚಲ ಮನೆ ನೀರನ್ನು ಕಾಂಪೌಂಡ್ ಹೊಡೆದ್ಬಿಟ್ಟು ಅದ್ರ ಮೂಲಕ ಆವರಣಕ್ಕೆ ನೀರನ್ನು ಬಿಡ್ತಾಯಿದ್ದಾರೆ. ಇದರಿಂದ ಅನೇಕ ರೀತಿಯ ಸಮಸ್ಯೆಗಳು ಆಗಿದ್ದಾವೆ. ಮತ್ತು ಬೀದಿ ದೀಪದ ಸಮಸ್ಯೆಯೂ ಇಲ್ಲಿ ಇದೆ. ಒಂದು ಬೀದಿ ದೀಪ ಅಳವಡಿಸಿಕೊಳ್ಳಬೇಕೆಂದು ಪಟ್ಟಣ ಪಂಚಾಯತಿಯವರನ್ನು ಕೇಳಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಎಸ್ಎಫ್ಐ ಸಂಘಟನೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು.